ಕಾರಣಗಳಿಗಾಗಿ ನೀನು ಬದಲಾಗಬೇಕು ಅಂದುಕೊಂಡಿದ್ದರೆ ಅವರು ಬದಲಾಗುವ ಮುಂಚೆನೆ ಬದಲಾಗುವುದು ಒಳಿತು. ಈ ಒಂದು ಸಾರಾಂಶವನ್ನು ಸಾರಿದ ಚಿತ್ರವೇ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಎಂದ ಕೂಡಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಿಗೆ ಬರುವುದು ಸಹಜ. ಆದರೆ ಅವರ ಜೊತೆಯಲ್ಲಿ ಸಹನಟಿಯಾಗಿ ಮಿಂಚಿದಂತಹ ಜಮುನಾರವರು, ಪಂಚಭಾಷಾ ನಟಿ, ಮನಮೋಹಕ ನಟಿಯವರನ್ನು ಕೂಡ ನಾವು ಇಂದು ಸ್ಮರಿಸಲೇಬೇಕು. ಬಾಲ್ಯದಲ್ಲಿ ನಟಿ ಪಾತ್ರವನ್ನು ಗಿಟ್ಟಿಸಿಕೊಂಡ ಜಮುನಾರವರು ಪುಟಿಲು ಚಿತ್ರದ ಮುಖಾಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇದಾದ ನಂತರ ಅನೇಕ ಚಿತ್ರಗಳಲ್ಲಿ ನಟಿಸಿ ಮಿಂಚಿದ್ದಾರೆ. ಕನ್ನಡದ ಉದಯ್ ಕುಮಾರ್ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅಂತಹ ಹಿರಿಯ ನಟರೊಂದಿಗೆ ಅಭಿನಯವನ್ನು ಮಾಡಿ ಛಾಪನ್ನ ಮೂಡಿಸಿದ್ದಾರೆ. ಜಮುನಾರವರು ನಟಿಸಿದಂತಹ ಕನ್ನಡದ ಸಾಕ್ಷಾತ್ಕಾರ ಹಾಗೂ ರತ್ನಗಿರಿ ರಹಸ್ಯ ಚಿತ್ರ ಸ್ಯಾಂಡಲ್ವುಡ್ ನಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಚಿತ್ರಗಳು ಕೂಡ ಆಗಿವೆ. ಸತ್ಯಭಾಮ ಚಿತ್ರದ ಪಾತ್ರ ಅಪಾರ ಮನ್ನಣೆಯನ್ನು ಗಳಿಸಿಕೊಟ್ಟಿತು. ಮಿಸ್ ಅಮ್ಮ ಚಿತ್ರ ಇವರ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿತು. ತೆಲುಗು ಅಲ್ಲದೆ ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿಯೂ ನಟಿಸಿ ಯಶಸ್ವಿ ನಾಯಕಿ ಎಂದಿಸಿಕೊಂಡಿದ್ದಾರೆ. ಕನ್ನಡತಿ ಜಮುನಾರವರು ಅನೇಕ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ನಟಿಸಿದ್ದಲ್ಲದೆ ಅವರ ಪಾತ್ರಕ್ಕೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. 1964 ಮತ್ತು 1968 ಅತ್ಯುತ್ತಮ ಪೋಷಕ ನಟಿಗಾಗಿ ಫಿಲಂ ಫೇರ್ ಪ್ರಶಸ್ತಿ ಪಡೆದರು. 2008 NTR ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. 1936 August 30 ಜನಿಸಿದ ಪಂಚಭಾಷಾ ನಟಿ ಜಮುನಾರವರು ಈಗ 86 ವರ್ಷವನ್ನ ಪೂರ್ಣಗೊಳಿಸಿದ್ದಾರೆ. ಆದರೆ ಇಂದು ನಮ್ಮ ನಿಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಹಿರಿಯ ನಟಿ ಹಾಗೂ ನಮ್ಮ ಕನ್ನಡತಿ ಜಮುನಾರವರಿಗೆ ರೆಡ್ FM ನ ಕಡೆಯಿಂದ ನಮನಗಳು.